ನಟ ದರ್ಶನ್ ಅವರು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಹೊಸ ಕಲಾವಿದರ ಚಿತ್ರಗಳನ್ನು ಬೆಂಬಲಿಸುತ್ತಿದ್ದಾರೆ. ಬರೀ ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ಯುವಕರಿಗೆ ಸ್ಫೂರ್ತಿಯಾಗುವಂತಹ ಕೆಲಸಗಳಲ್ಲಿ ಕೂಡ ತೊಡಗಿಕೊಳ್ತಿದ್ದಾರೆ. ಹುಟ್ಟುಹಬ್ಬದ ದಿನ ದವಸಧಾನ್ಯಗಳನ್ನು ಸಂಗ್ರಹಿಸಿ ಅನಾಥಾಶ್ರಮಗಳಿಗೆ ಹಂಚಿದರು. ಕರ್ನಾಟಕದ ಅರಣ್ಯ ಇಲಾಖೆಯ ರಾಯಭಾರಿಯಾಗಿರುವ ದರ್ಶನ್ ಗಿಡಗಳನ್ನು ನೆಡಿ ಅರಣ್ಯವನ್ನು ಉಳಿಸಿ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದರು. ಹೀಗೆ ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ಕೊಡ್ತಿರುವ ದಾಸ ಹಂಪಿ ಉತ್ಸವದಲ್ಲಿ ಲವರ್ಸ್ಗಳಿಗೆ ಒಂದು ವಿಶೇಷವಾದ ಕಿವಿಮಾತನ್ನು ಹೇಳಿದ್ದಾರೆ. ಇದು ಜನರಲ್ ಆಗಿ ಹೇಳಿದರೂ ಅದರ ಹಿಂದೆ ಬಲವಾದ ಕಾರಣವೂ ಇತ್ತು. ಅಷ್ಟಕ್ಕೂ ದರ್ಶನ್ ಹೇಳಿದ ಬುದ್ಧಿವಾದ ಏನು, ಪ್ರೇಮಿಗಳಿಗೆ ದಾಸ ಕೊಟ್ಟ ಸಲಹೆ ಏನು ಅನ್ನೋದನ್ನು ನಾವು ಹೇಳ್ತೀವಿ. ಹಂಪಿ ಉತ್ಸವ ವಿಶ್ವಮಟ್ಟದಲ್ಲಿ ಖ್ಯಾತಿಯನ್ನ ಗಳಿಸಿಕೊಂಡಿದೆ. ಇಲ್ಲಿರುವ ಕಟ್ಟಡಗಳು, ಕೃಷ್ಣದೇವರಾಯ ಬಳಸಿದ ಸಂಸ್ಕೃತಿಯನ್ನ ನಾವು ಕಾಪಾಡಬೇಕಿದೆ. ಇನ್ನು 100 ಶತಮಾನ ಕಳೆದರೂ ಈ ರೀತಿ ಕಲ್ಲಿನಲ್ಲಿ ಕಟ್ಟಡಗಳನ್ನು ಕಟ್ಟಲು ಸಾಧ್ಯವಿಲ್ಲ. ಹಾಗಾಗಿ ಇಲ್ಲಿರುವ ಎಲ್ಲವನ್ನ ಉಳಿಸಿಕೊಳ್ಳಬೇಕು ಎಂದು ನಟ ದರ್ಶನ್ ವಿನಂತಿಸಿದ್ದಾರೆ. ಮುಂದಿನ ಪೀಳಿಗೆಯವರು ಇದನ್ನೆಲ್ಲ ನೋಡಬೇಕು. ನಾವು ನೋಡಿದ್ದೀವಿ, ನಮ್ಮ ಮಕ್ಕಳು ಇದನ್ನ ನೋಡಬೇಕು. ಅದರ ಮೇಲೆ ಕೆತ್ತನೆ ಮಾಡುವುದು, ಅದರ ಮೇಲೆ ಹೆಸರುಗಳನ್ನು ಹಾಕುವುದು ಬೇಡ. ವಿಶೇಷವಾಗಿ ಲವರ್ಸ್ಗಳು ಅದನ್ನೆಲ್ಲ ಮಾಡ್ತಾರೆ, ಅದೆಲ್ಲ ಬೇಡ ಎಂದು ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ಸಂಗೊಳ್ಳಿ ರಾಯಣ್ಣ, ಕುರುಕ್ಷೇತ್ರ ಅಂತಹ ದೊಡ್ಡ ಸಿನಿಮಾಗಳನ್ನ ಮಾಡಿರುವ ದರ್ಶನ್ ಈಗ ಮದಕರಿ ನಾಯಕ ಚಿತ್ರವನ್ನ ಮಾಡುತ್ತಿದ್ದಾರೆ. ಈ ಮಧ್ಯೆ ಶ್ರೀಕೃಷ್ಣ ದೇವರಾಯರ ಬಗ್ಗೆ ಸಿನಿಮಾ ಮಾಡುವ ಒಲವನ್ನ ವ್ಯಕ್ತಪಡಿಸಿದ್ದಾರಂತೆ. ಈ ಬಗ್ಗೆ ನಿರ್ಮಾಪಕ ಮುನಿರತ್ನ ಕೂಡ ಒಲವನ್ನ ಹೊಂದಿದ್ದಾರೆ ಎನ್ನಲಾಗ್ತಿದೆ. ನಟ ದರ್ಶನ್ ಅವರು ಹೇಳಿದ ಮಾತಿನಲ್ಲಿ ಸತ್ಯವಿದೆ. ಇತ್ತೀಚಿನ ದಿನಗಳಲ್ಲಿ ಐತಿಹಾಸಿಕ ಸ್ಥಳಗಳನ್ನು ಹಾಳು ಮಾಡಲಾಗುತ್ತಿದೆ. ಕೆಲವು ದುಷ್ಕರ್ಮಿಗಳು ತಮ್ಮ ಖಾಸಗಿ ವಿಷಯಗಳಿಗಾಗಿ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಇದನ್ನು ರಕ್ಷಣೆ ಮಾಡಬೇಕಾಗಿರುವುದು ನಮ್ಮೆಲ್ಲರ ಜವಾಬ್ದಾರಿ. ಒಟ್ಟಾರೆ ಈ ಮೂಲಕ ತಮ್ಮ ಐತಿಹಾಸಿಕ ಸ್ಥಳಗಳನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಂತೆ ಯುವಕರಿಗೆ ಕರೆ ನೀಡಿರುವುದು ಎಲ್ಲೆಡೆ ಮೆಚ್ಚುಗೆಗೆ ಕಾರಣವಾಗಿದೆ.